हेलो माय डियर स्टूडेंट्स हेगिदीरा एल्लरू वेलकम टू पल्लवी पल्लवी ट्यूटोरियल्स इवत्तिन ओंदु वीडियोदल्ली फस्ट पीयूसी हिस्ट्री गे संबंधपट्ट हागे कन्नड मीडियमिन इंपॉर्टेंट क्वेश्चन्स अन्नु नानु अपलोड माड्ता इदीनि सेक्शन सी अल्ली केळुवंतह 5 मार्क्स इन इंपॉर्टेंट क्वेश्चन्स गोत्तिदे निमगे 6 क्वेश्चन्स गे नीवु अटेंड माडबेकु अल्वा 6 क्वेश्चन्स गे अटेंड माडबेकु ओंदु क्वेश्चन गे 5 रंते ओट्टु 30 अंक निमगे 30 मार्क्स इल्ली सिगुत्ते सो ई ओंदु वीडियोदल्ली निमगे कोट्टिरुवंतह एल्ला क्वेश्चन्स यावदो 5 6 क्वेश्चन्स नानु एंड वरेगू वीडियो वाच अष्टू क्वेश्चन्सिगू कूड़ा प्रिपेर आगे निमगे गुड स्कोर अंतु खंडित वागलू आगते एंड निमगे अनिसुत्ते मैम इष्टोंदु क्वेश्चन्स ओद्कोबेका अंत फील आदरे क्वेश्चन्सिगे यावदे क्वेश्चन स्किप माडिद्रू कूड़ा निमगे 1 मार्क 2 मार्क्स गे कष्ट आगुत्ते एफेक्ट आगुत्ते अदर मेले हागागि इल्लिरो कोट्टिरुवंत अष्टू कॉन्सेप्ट सेक्शन सी अल्लू बरुत्ते उळिदिरुवंत मेन्स अल्लू बरुत्ते हागागि ई कॉन्सेप्ट अन्नु नीवु कवर माडलेबेकु इदु तुंबा स्टडी माडि ई ओंदु क्वेश्चन्स अन्नु कोड्ता इरुवंतद्दु सो फस्ट पीयूसी स्टूडेंट्स गे आनुअल एग्जाम 2022-23 अकाडमिक इयर आनुअल एग्जाम एनिदे अदक्के हेल्प आगलि अन्नो कारणदिंद प्रिपेर माडिरुवंत ओंदु क्वेश्चन्स ಯಾವದೇ ಕಾರಣಕ್ಕೂ ಕೂಡ ನಿಮಗೆ ಲಾಸ್ ಆಗಲ್ಲ ಖಂಡಿತವಾಗ್ಲೂ ಕೂಡ ಕ್ವೆಶ್ಚನ್ಸ್ ಬಂದೇ ಬರುತ್ತೆ ನೀವು ಧೈರ್ಯವಾಗಿ 100% ಕಾನ್ಫಿಡೆನ್ಸ್ ಇಂದ ಈ ಕ್ವೆಶ್ಚನ್ಸ್ ಗೆ ನೀವು ಏನಾಗಬಹುದು ರೆಡಿ ಆಗಬಹುದು ಸೋ ಕ್ವೆಶ್ಚನ್ಸ್ ಏನೇನಿದೆ ಅಂತ ನೋಡೋದಾದ್ರೆ ಗೊತ್ತಿದೆ ಇತಿಹಾಸದ ಬಗ್ಗೆ ಹಿಸ್ಟರಿ ಬಗ್ಗೆ ಇಂಪಾರ್ಟೆಂಟ್ ಎರಡು ಕ್ವೆಶ್ಚನ್ ಇದ್ದೇ ಇರುತ್ತೆ ಒಂದು ಇತಿಹಾಸದ ವ್ಯಾಖ್ಯೆಗಳನ್ನು ಬರೆಯಿರಿ ಅಂತ ಹೇಳ್ಕೊಂಡು ನೀವು 5 ಮಾರ್ಕ್ಸ್ ಗೆ ಎಷ್ಟು ಬರಿಬೇಕು ಅನ್ನೋ ನಿಮಗೆ ಗೊತ್ತಿದೆ ಅಷ್ಟು ಆನ್ಸರ್ ನ ಬರಿಬೇಕು ಇತಿಹಾಸದ ವ್ಯಾಖ್ಯೆಗಳನ್ನು ಬರೆಯಿರಿ ಅಂತ ಇರುತ್ತೆ ಅಥವಾ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ಚರ್ಚಿಸಿ ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ಅಲ್ವಾ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ಚರ್ಚಿಸಿ ಇದು ಎರಡು ಒಂದು ವ್ಯಾಖ್ಯೆಗಳನ್ನು ಬರೆಯಿರಿ ಅಥವಾ ಪ್ರಾಮುಖ್ಯತೆಯನ್ನು ಚರ್ಚಿಸಿ ಇರುತ್ತೆ ಅಥವಾ ವಿವರಿಸಿ ಇರುತ್ತೆ ಅದು ಇಂಪಾರ್ಟೆಂಟ್ ನೆಕ್ಸ್ಟ್ ಈಜಿಪ್ಟ್ ನಾಗರಿಕತೆಯ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಟಿಪ್ಪಣಿ ಬರೆಯಿರಿ ಈಜಿಪ್ಟ್ ನಾಗರಿಕತೆಯ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅದು ಇಂಪಾರ್ಟೆಂಟ್ ಅದೇ ರೀತಿ ನೆಕ್ಸ್ಟ್ ಈಜಿಪ್ಟ್ ನಾಗರಿಕತೆಯ ರಾಜಕೀಯ ಸ್ಥಿತಿಯನ್ನು ವಿವರಿಸಿ ಅಂದ್ರೆ ಒಂದೇ ಕಾನ್ಸೆಪ್ಟ್ ನಾನು ಎರಡು ಕ್ವೆಶ್ಚನ್ ನ ಹೇಳ್ತಾ ಇದೀನಿ ಅಷ್ಟೇ ಫಸ್ಟ್ ಒನ್ ಏನು ಹೇಳಿದೆ ಈಜಿಪ್ಟ್ ನಾಗರಿಕತೆಯ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಹೇಳ್ತಾರೆ ಅಥವಾ ಈಜಿಪ್ಟ್ ನಾಗರಿಕತೆಯ ರಾಜಕೀಯ ಸ್ಥಿತಿಯನ್ನು ವಿವರಿಸಿ ಅನ್ನೋದು ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗಿರುತ್ತೆ ನೆಕ್ಸ್ಟ್ ಥರ್ಡ್ ಒನ್ ಮೂರನೇ ಕ್ವೆಶ್ಚನ್ ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಚೀನಿಯರ ಬರವಣಿಗೆ ಮತ್ತು ಸಾಹಿತ್ಯವನ್ನು ಕುರಿತು ಒಂದು ಟಿಪ್ಪಣಿ ಬರೆಯಿರಿ ಕ್ರಿಸ್ತನ ಜೀವನ ಚರಿತ್ರೆ ಬರೆಯಿರಿ ಜೀವನ ಚರಿತ್ರೆ ಬಗ್ಗೆ ಬರೆಯಿರಿ ಕ್ರಿಸ್ತನ ಜೀವನ ಚರಿತ್ರೆ ಬಗ್ಗೆ ಬರೆಯಿರಿ ಪುನರುಜ್ಜೀವನಕ್ಕೆ ಕಾರಣಗಳು ಯಾವುವು ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು ಪುನರುಜ್ಜೀವನಕ್ಕೆ ಕಾರಣಗಳು ಯಾವುವು ಧಾರ್ಮಿಕ ಸುಧಾರಣೆಗೆ ಕಾರಣಗಳನ್ನು ವಿವರಿಸಿ ಧಾರ್ಮಿಕ ಸುಧಾರಣೆಗೆ ಕಾರಣಗಳನ್ನು ವಿವರಿಸಿ ಫ್ರಾನ್ಸ್ ಕ್ರಾಂತಿಯ ಪರಿಣಾಮಗಳನ್ನು ತಿಳಿಸಿ ಇಂಪಾರ್ಟೆಂಟ್ ಇದು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ಚರ್ಚಿಸಿ ಹೇಳಿದಿನಿ ಯೇಸುವಿನ ಬೋಧನೆಗಳನ್ನು ಬರೆಯಿರಿ ಯೇಸುವಿನ ಬೋಧನೆಗಳನ್ನು ಬರೆಯಿರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಪುನರುಜ್ಜೀವನವು ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳೇನು ಪುನರುಜ್ಜೀವನಕ್ಕೆ ಕಾರಣಗಳು ಯಾವುವು ಮತ್ತೆ ಪುನರುಜ್ಜೀವನವು ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳು ಎರಡು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ನೆಕ್ಸ್ಟ್ ಫ್ರಾನ್ಸ್ ಕ್ರಾಂತಿಯ ಪರಿಣಾಮಗಳು ಇಂಪಾರ್ಟೆಂಟ್ ಫ್ರಾನ್ಸ್ ಕ್ರಾಂತಿಯ ಬೌದ್ಧಿಕ ಕಾರಣಗಳ ಬಗ್ಗೆ ವಿವರಣೆ ನೀಡಿ ಕಾರಣಗಳನ್ನು ವಿವರಿಸಿದೆ ಅದರಲ್ಲಿ ಒಂದು ಬೌದ್ಧಿಕ ಕಾರಣಗಳ ಬಗ್ಗೆ ವಿವರಣೆ ನೀಡಿ ಅಂದರೆ ಸ್ವಲ್ಪ ಲೆಂತಿಯಾಗಿ ಬರಿಬೇಕು ಜೂಲಿಯಸ್ ಸೀಸರ್ನ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಜೂಲಿಯಸ್ ಸೀಸರ್ನ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ನೆಕ್ಸ್ಟ್ ಈಜಿಪ್ಟ್ ನಾಗರಿಕತೆಯ ರಾಜಕೀಯ ಸ್ಥಿತಿಯನ್ನು ವಿವರಿಸಿ ವಿಜ್ಞಾನ ಕ್ಷೇತ್ರಕ್ಕೆ ಗ್ರೀಕರ ಕೊಡುಗೆಗಳೇನು ವಿಜ್ಞಾನ ಕ್ಷೇತ್ರಕ್ಕೆ ಗ್ರೀಕರ ಕೊಡುಗೆಗಳೇನು ಪೆರಿಕ್ಲಿಸ್ ಇದು ಇಂಪಾರ್ಟೆಂಟ್ ಪೆರಿಕ್ಲಿಸ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಇದ್ದೇ ಇರುತ್ತೆ ಅದರಲ್ಲೂ ಕೂಡ ಇದ್ದೇ ಕ್ವೆಶನ್ ಅನ್ನೋದರಲ್ಲಿ ಡೌಟ್ ಇಲ್ಲ ಇದು ತುಂಬ ಇಂಪಾರ್ಟೆಂಟ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಪೆರಿಕ್ಲಿಸ್ನ ಯುಗವನ್ನು ಸುವರ್ಣ ಯುಗ ಎಂದು ಕರೆಯಲು ಕಾರಣವೇನು ಪೆರಿಕ್ಲಿಸ್ನ ಯುಗವನ್ನು ಸುವರ್ಣ ಯುಗ ಎಂದು ಕರೆಯಲು ಕಾರಣವೇನು ಇಲ್ಲಿ ಕೊಟ್ಟಿರೋ ಎಲ್ಲ ಕ್ವೆಶನ್ಸು ಇಂಪಾರ್ಟೆಂಟೇ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅಷ್ಟೇ ನೆಕ್ಸ್ಟು ಊಳಿಗಮಾನ್ಯ ಪದ್ಧತಿಯ ಪತನಕ್ಕೆ ಕಾರಣಗಳು ಯಾವುವು ಇಂಪಾರ್ಟೆಂಟು ಪ್ರವಾದಿ ಮೊಹಮ್ಮದರ ಬೋಧನೆಗಳನ್ನು ವಿವರಿಸಿ ಬೋಧನೆ ಪ್ರವಾದಿ ಮೊಹಮ್ಮದರ ಬೋಧನೆಗಳು ಯಾವುದ್ಯಾವುದು ಅನ್ನೋದನ್ನು ವಿವರಿಸಿ ಪ್ರತಿ ಧಾರ್ಮಿಕ ಸುಧಾರಣೆಯನ್ನು ಕುರಿತು ಬರೆಯಿರಿ ಜರ್ಮನಿ ಏಕೀಕರಣದಲ್ಲಿ ಬಿಸ್ಮಾರ್ಕನ ಪಾತ್ರವನ್ನು ವಿವರಿಸಿ ಅಲಿಪ್ತ ನೋಡಿ ಅಲಿಪ್ತ ಚಳುವಳಿ ಇಂಪಾರ್ಟೆಂಟ್ ಆಯಿತಾ ಅಲಿಪ್ತ ಚಳುವಳಿಯ ಲಕ್ಷಣಗಳನ್ನು ವಿವರಿಸಿ ಅಥವಾ ಅಲಿಪ್ತ ಚಳುವಳಿಯಲ್ಲಿ ಭಾರತದ ಪಾತ್ರವನ್ನು ವಿವರಿಸಿ ಎರಡೂ ಇಂಪಾರ್ಟೆಂಟು ಇದು ವೆರಿ ವೆರಿ ಇಂಪಾರ್ಟೆಂಟು ಶೀತಲ ಸಮರದ ಕಾರಣಗಳನ್ನು ವಿವರಿಸಿ ಶೀತಲ ಸಮರದ ಕಾರಣಗಳನ್ನು ವಿವರಿಸಿ ಎರಡನೇ ಜಾಗತಿಕ ಯುದ್ಧದ ಪರಿಣಾಮಗಳನ್ನು ತಿಳಿಸಿ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳನ್ನು ವಿವರಿಸಿ ಟೋಟಲ್ ಆಗಿ 24 ಕ್ವೆಶನ್ ಇದೆ ನಿಮಗೆ ಎಕ್ಸಾಮಿಗೆ ಕೊಡೋದು 8 ಕ್ವೆಶನ್ಸು ನೀವು ಅಟೆಂಡ್ ಮಾಡಬೇಕಾಗಿರೋದು 6 ಕ್ವೆಶನ್ಸು
ಇಲ್ಲಿ 24 ಕ್ವೆಶನ್ಸನ್ನು ಕೊಟ್ಟಿದ್ದೀನಿ. ಇಷ್ಟು ಕ್ವೆಶನ್ಸು ಇಂಪಾರ್ಟೆಂಟು. ಇಷ್ಟು ಕ್ವೆಶನ್ಸಿಗೆ ನೀವು ಪ್ರಿಪೇರ್ ಆದರೆ ನಿಮಗೆ 1 ಮಾರ್ಕು 2 ಮಾರ್ಕ್ಸಿಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ಫಸ್ಟ್ ಪಿ ಯು ಸಿ ಹಿಸ್ಟ್ರಿ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ 10 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿರುತ್ತೆ ಸೆಕ್ಷನ್ ಇ ಭಾಗ ಇಯಲ್ಲಿ ಅವರು ಟೋಟಲ್ ಆಗಿ 4 ಕ್ವೆಶನ್ಸನ್ನು ಕೇಳ್ತಾರೆ. 2 ಕ್ವೆಶನ್ಸಿಗೆ ನೀವೇನು ಮಾಡಬೇಕು, ಆನ್ಸರ್ನ ಮಾಡಬೇಕು. ಈಚ್ ಕ್ವೆಶನ್ಗೂ ಕೂಡ 10 ಮಾರ್ಕ್ಸ್ ಇರುತ್ತೆ, ಇದು ನಿಮಗೆ ಗೊತ್ತಿದೆ. ಸೊ 2 ಕ್ವೆಶನ್ಸು ಅಟೆಂಡ್ ಮಾಡಬೇಕು. ಸೊ ನಿಮ್ಮ ಹಿಸ್ಟ್ರಿಯಲ್ಲಿ ನೀವು ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ 5 ಮಾರ್ಕ್ಸು ಸೆಕ್ಷನ್ ಸಿ ಮತ್ತು ಸೆಕ್ಷನ್ ಇ, ಇದು ತುಂಬ ಇಂಪಾರ್ಟೆಂಟು. 5 ಮಾರ್ಕ್ಸು 10 ಮಾರ್ಕ್ಸು ಈಸಿಯಾಗಿ ಸ್ಕೋರ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಕ್ವೆಶನ್ಸು ಕೊಟ್ಟಿದ್ರು ಕೂಡ ಅದನ್ನು ಓದ್ಕೊಂಡಿಲ್ಲ ಅಂತ ಹೇಳಿದ್ರೆ ಲಾಸ್ ಆಗುತ್ತೆ. ಹಾಗಾಗಿ ಆ ಕ್ವೆಶನ್ಸನ್ನು ಖಂಡಿತವಾಗ್ಲೂ ವೀಡಿಯೋ ನೋಡಿಲ್ಲ ಅಂದರೆ ವಾಚ್ ಮಾಡಿ. ಇವತ್ತಿನ ವೀಡಿಯೋದಲ್ಲಿ ಹಿಸ್ಟ್ರಿ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗಿ ಜಸ್ಟು 10 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಅಷ್ಟೇ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಮತ್ತೆ ಯಾವ ಸಬ್ಜೆಕ್ಟ್ ಬೇಕು, ಯಾವ ಸೆಕ್ಷನ್ ಬೇಕು, ಅಥವಾ ಫಸ್ಟ್ ಪಿ ಯು ಸಿ ಹಿಸ್ಟ್ರಿಯಲ್ಲೇ ಬೇರೆ ಏನಾದರೂ ಬೇಕಾ ಅನ್ನೋದನ್ನು ಕಮೆಂಟ್ ಮಾಡಿ, ಓಕೆನಾ? ಹಿಯರ್ ಫಸ್ಟ್ ಕ್ವೆಶನ್, ಮಾನವನ ವಿಕಸನಕ್ಕೆ ಕಾರಣವಾದ ಪ್ರಮುಖ ಅಂಶಗಳನ್ನು ಚರ್ಚಿಸಿ. ಇಲ್ಲಿ ಪ್ಲಸ್ ಮಾರ್ಕ್ ಹಾಕಿದ್ದೀನಿ ಅಂತ ಹೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅರ್ಥ ಆಯಿತಾ? ಮಾನವನ ವಿಕಸನಕ್ಕೆ ಕಾರಣವಾದ ಪ್ರಮುಖ ಅಂಶಗಳನ್ನು ಚರ್ಚಿಸಿ. ಎರಡನೇದು, 1789 ಫ್ರಾನ್ಸಿನ ಕ್ರಾಂತಿಯ ಕಾರಣಗಳು ಮತ್ತು ಪರಿಣಾಮಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಇನ್ನೊಂದು ವಿಷಯ ಹೇಳಿಬಿಡ್ತೀನಿ, ಸೆಕ್ಷನ್ ಡಿಗೆ ಅವ್ರು ಕೇಳೋದು 4, ನೀವು ಅಟೆಂಡ್ ಮಾಡಬೇಕಾಗಿರೋದು 2, ಬಟ್ ನಾ ಇಲ್ಲಿ ತುಂಬ ಕ್ವೆಶನ್ಸು ಟೋಟಲ್ ಆಗಿ 14 ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಕೊಟ್ಟಿದ್ದೀನಿ. ಈ 14ನಲ್ಲಿ ಯಾವುದಾದ್ರೂ 4 ಬರುತ್ತೆ ಅಂತ ಅಂದ್ಕೊಂಡ್ರು ಕೂಡ ಉಳಿದಿರೋದನ್ನು ನೀವು ಓದ್ಕೊಳ್ಬಾರ್ದು ಅಂತಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ, ಫ್ರಾನ್ಸಿನ ಕ್ರಾಂತಿಯ ಕಾರಣಗಳನ್ನು ಸೆಕ್ಷನ್ ಸಿಗೂ ಕೇಳ್ಬೋದು, ಅಥವಾ ಫ್ರಾನ್ಸ್ ಕ್ರಾಂತಿಯ ಪರಿಣಾಮಗಳನ್ನು ಸೆಕ್ಷನ್ ಸಿಯಲ್ಲಿ ಕೇಳ್ಬೋದು, ಇಂಪಾರ್ಟೆಂಟು. ಅದಕ್ಕೋಸ್ಕರ ಸೆಕ್ಷನ್ ಡಿಯಲ್ಲಿ ಏನೇನು ಕ್ವೆಶನ್ಸ್ ಕೊಟ್ಟಿದ್ದೀನಲ್ಲ ಇಷ್ಟೂ ನೀವು ಓದ್ಕೊಂಡಾದ್ರೂ ಮೇಲೆ, ಸೆಕ್ಷನ್ ಸಿ ಓದ್ಕೊಂಡ್ರ ಮೇಲೆ ಉಳಿದಿರುವಂಥ ಪಾರ್ಟಿಗೆ ನೀವು ರೆಡಿ ಆಗೋದು ಬೆಟರು, ಒಂದು ಒಳ್ಳೆ ಸ್ಕೋರ್ ಮಾಡಬಹುದು ಅಂತ. ಮೊದಲ ಜಾಗತಿಕ ಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ. ಕಾರಣಗಳಿಗೆ 5 ಮಾರ್ಕ್ಸ್ ಇರುತ್ತೆ, ಪರಿಣಾಮಗಳಿಗೆ 5 ಮಾರ್ಕ್ಸ್ ಇರುತ್ತೆ. ಇಲ್ಲೂ ಅಷ್ಟೇ, ಕಾರಣಗಳಿಗೆ 5 ಮಾರ್ಕ್ಸು, ಪರಿಣಾಮಗಳಿಗೆ 5 ಮಾರ್ಕ್ಸ್ ಇರುತ್ತೆ. ನೀಟಾಗಿ ಬರೀಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನು, ವಿಶ್ವಸಂಸ್ಥೆಯ ರಾಜಕೀಯ ಮತ್ತು ರಾಜಕೀಯೇತರ ಸಾಧನೆಗಳನ್ನು ವಿವರಿಸಿ. ನೆಕ್ಸ್ಟು, ವಿಶ್ವಸಂಸ್ಥೆಯ ಸಾಧನೆಗಳನ್ನು ಕುರಿತು ಚರ್ಚಿಸಿ. ಎರಡು ಕೂಡ ಇಂಪಾರ್ಟೆಂಟು. ಸಾಹಿತ್ಯ, ವಿಜ್ಞಾನ ಮತ್ತು ತತ್ವಶಾಸ್ತ್ರದಲ್ಲಿ ಗ್ರೀಕರ ಕೊಡುಗೆಗಳನ್ನು ವಿವರಿಸಿ. ಇಲ್ಲಿ ಯಾವುದಾದ್ರೂ ಒಂದು ಸಾಹಿತ್ಯದಲ್ಲಿ ಗ್ರೀಕರ ಕೊಡುಗೆಗಳು ಯಾವುದು, ಅಥವಾ ವಿಜ್ಞಾನದ ಪರವಾಗಿ ಗ್ರೀಕರ ಕೊಡುಗೆಗಳು ಯಾವುದು ಅಂತ ಬೇಕಾದ್ರೆ ಸಪ್ರೇಟಾಗಿ ಕೂಡ ಸೆಕ್ಷನ್ ಸಿಯಲ್ಲಿ ಕೇಳ್ಬೋದು. ಮತ್ತು ಸುಧಾರಣಾ ಚಳುವಳಿಯಲ್ಲಿ ಮಾರ್ಟಿನ್ ಲೂಥರ್ನ ಪಾತ್ರವನ್ನು ವಿವರಿಸಿ. ಮಾರ್ಟಿನ್ ಲೂಥರ್ ಅವರ ಬಗ್ಗೆ ಒಂದು ಕ್ವೆಶನ್ ನಿಮಗೆ ಇದ್ದೇ ಇರುತ್ತೆ. ನೆಕ್ಸ್ಟು, ಈಜಿಪ್ಟ್ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿ. ಭೌಗೋಳಿಕ ಅನ್ವೇಷಣೆಯ ಕಾರಣ ಮತ್ತು ಪರಿಣಾಮಗಳ ಕುರಿತು ವಿವರಿಸಿ. ಎರಡನೇ ಮಹಾಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ. ಮೊದಲನೇ ಜಾಗತಿಕ ಯುದ್ಧನೂ ಇಂಪಾರ್ಟೆಂಟು, ಎರಡನೇದು ಕೂಡ ಇಂಪಾರ್ಟೆಂಟು. ಗ್ರೀಕರ ಕೊಡುಗೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಮಾರ್ಟಿನ್ ಲೂಥರ್ನ ಪಾತ್ರವನ್ನು ವಿವರಿಸಿ. ನೆಕ್ಸ್ಟು, ಅಗಸ್ಟಸ್ ಸೀಸರ್ ಇದರಲ್ಲ, ಅವರ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ ಅಂತ ಕ್ವೆಶನ್ನ ಕೇಳ್ತಾರೆ. ಲಾಸ್ಟ್ ಒನ್, ಚೀನಾ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿ. ಇಷ್ಟೇ ಇಂಪಾರ್ಟೆಂಟು ಅಂತ ಅಲ್ಲ, ಇದಿಷ್ಟು ತುಂಬ ತುಂಬ ಇಂಪಾರ್ಟೆಂಟ್. ಇವಾಗೇನು 14 ಕ್ವೆಶನ್ಸ್ ಹೇಳಿದ್ನಲ್ಲ, ಇದಿಷ್ಟು ತುಂಬ ತುಂಬ ಇಂಪಾರ್ಟೆಂಟು. ಇದನ್ನು ಬಿಟ್ಟು ಬೇರೆ ನೀವು ಓದ್ಕೊಂಡ್ರೂ ಕೂಡ ಏನೂ ತಪ್ಪಿಲ್ಲ. ಬಟ್ ಈ 14 ಕ್ವೆಶನ್ಸಿಗೆ ಮಾತ್ರ ನೀವೇನು ಮಾಡಬೇಕು, ಫಸ್ಟು ಇದಕ್ಕೆ ಇಂಪಾರ್ಟೆನ್ಸು ಜಾಸ್ತಿ ಕೊಡಬೇಕು, ಓಕೆನಾ? ಸೊ ಇದಿಷ್ಟು ಹಿಸ್ಟ್ರಿ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ 10 ಮಾರ್ಕ್ಸಿನ ಕ್ವೆಶನು. ನೆಕ್ಸ್ಟು, ನೀವು ಕೇಳುವಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರ್ಬೋದು, ಅಥವಾ ನಾನೇ ಅಪ್ಲೋಡ್ ಮಾಡುವಂಥ ಇಂಪಾರ್ಟೆಂಟ್ ಕ್ವೆಶನ್ಸು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಿಮಗೆ ಏನಾಗಬೇಕು, ನೋಟಿಫಿಕೇಷನ್ ಬರಬೇಕು. ಆ ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ ನಮ್ಮ ಚಾನಲ್ ಏನಿದೆ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಏನಾಗುತ್ತೆ, ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ನು ಬರುತ್ತೆ, ಆವಾಗ ನೀವು ವೀಡಿಯೋನ ವಾಚ್ ಮಾಡಬಹುದು. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್.